ಯಾವಾಗ ಹೇಳ್ತಿ? ಯಾವಾಗ ಏನಕ್ಕ ಲೈಟ್ ಹೋಗಿ ಬಂದು ನೋಡ್ರಿ, ಬರೇ ಬಟನ್ ಬಡದ ಬಟನ್ ಚಾಲೋ ಮಾಡ್ಲಕ್ಕ ಅಟ್ಟ ನಿನಗ ನಾ ಹೇಳ್ತಿ. ಅವ ಪಾಪ ಬಿಟ್ಟ ಮಾಡೋದೆತ್ತ ಯೋಗ ಸಾಧನ. ತ್ರಿಪುರ ಸಂವಾರ ಮಾಡಿದ ಬಳಿಕ ಶಿವಗ ಅವಂಗ ಪಾಪ ಅಲ್ಲೇನ. ಏ ಗಜಾಸುರ ದೈತ್ಯನ ಮರಣ ಮಾದೇವ ತಗೊಂಡ ಪ್ರಾಣ. ಏ ಪರರ ಹತ್ಯ ಮಾಡೋದಾಗ ಪಾಪ ಅಲ್ಲೇನ. ನಿನ್ನ ಲೋಕನಾಥ ಮಾಡೋ ಕೃತಿಯ ರೀತಿ ಹೌದೇನ. ನಿಮ್ಮ ಜಾತಿ ಹೌದೇನ. ದೇವಲೋಕದಾಗ ಹುಟ್ಟಿರುವ ಹಂಗ ದೇವರ ಸುದ್ದಿ ಬ್ಯಾಸಿ ಹೇಳ್ದೆ. ಏ ಸವೆ ಹತ್ಯೆ ತಿಂದಂಗ ಅಲ್ಲೋ ಬಾಳಿ ಹಣ ಬಾಳ ಬಡಾಯಿ ಮಾಡಿ ಬೆಳೆಸಿ ಹೇಳ್ತೀಯ ನಿಮ್ಮ ಸಾಂಬನ. ಸಾಂಬನ ನಾಮ ಕೇಳ್ತೀನಿ ಹೆಸರು ಏನೇನ ತವರ ಹೆಸರು ಏನೇನ ಅವರ ಹೆಸರು ಏನೇನ. ಏ ಬಾಳ ದಿನಕ ಬೆದ್ದದಿ ಗಂಟ ಬಾಳ ಹೋಗ್ಬೇಕ. ಏ ಒಂದೊಂದು ಮುಖದಿಂದ ಯಾರ್ಯಾರ ಹೇಳ ಎದರ ಜವಾಬ್ ಹೇಳ ಸಮಾನಾಗ ಯಾಕ ಅನುಮಾನ. ಮೊದಲಾದ ನಾರಾಯಣಗ ಏ ಆಧಾರ ಇಲ್ಲದ ಯಾವ ದೇವ್ರ ಅಂತ ನಿಂತಾನ. ನಿಮ್ಮ ನಾರಾಯಣಗ ನಾರದ ಮುನಿಯ ಗುರು ಅಲ್ಲೇನ. ಕೃಷ್ಣನ ಹೆಂಡರ ಮುನಿಗೆ ನಾರದ ಮುನಿಯ ವಾದ ಒಂದೇನ. ಓಡಿ ವಾದ ಒಂದೇ ಇಲ್ಲಿ ನಿಂತು ಒಂದೇನ. ಏ 16,000 ಗೋಪ್ಯರ ಮ್ಯಾಲ ಮನಸ್ಸ ಮಾಡಿದ ನಾರದ. ಏ ಜಾರ ಕರ್ಮ ಗುರಿಯಾಗುವುದ ಏನ ಕಾರಣ. ಹೆಣ್ಣಿನ ಸಾಪದಿಂದ ನಾರದ ಹಡಿದು ಸಾಟಿ ಮಕ್ಕಳನ. ಹೆಣ್ಣಿನ ಸಾಪದಿಂದ ನಾರದ ಹಡಿದು ಸಾಟಿ ಮಕ್ಕಳನ. ಚಂದ್ರಮ್ಮ ಹುಟ್ಟ್ಯಾರ ಹೊಳದಾಗ ಜೋತೆ. ಏ ರೊಕ್ಕದಾಸೆಕ್ಕಾಗಿ ಸಿಕ್ಕಂಗ ಒದ್ರ ಬೇಡ. ರೊಕ್ಕದಾಸೆಕ್ಕಾಗಿ ಸಿಕ್ಕಂಗ ಒದ್ರ ಬೇಡ. ರೊಕ್ಕದಾಸೆಕ್ಕಾಗಿ ಸಿಕ್ಕಂಗ ಒದ್ರ ಬೇಡ. ನಾಯಿ ಹಂಗ ಬಗಳ ಬೇಡ. ಕೇಳ್ತಾರ ನೋಡ್ರಿ, ಏನ್ ಕೇಳ್ತಾರ್ರಿ? ಏನ್ ಹೇಳತ್ತೇನು? ಎಲ್ಲ ಅಪ್ಪ ಮಾಡ್ಯಾನ, ಎಲ್ಲ ಅಪ್ಪನ ಮಾಡ್ಯಾನು. ಮೊನ್ನೆ ನಿಮ್ಮ ಅಪ್ಪ ಸರ್ಕಾರ ದೊಡ್ಡ ಮಿದ್ದಾದ್ರ ಗಂಗವನ್ ಯಾಕೆ ತಲೆಯಾಗಿ ಇಟ್ಟುಕೊತಿದ್ಯೋ? ನನ್ನ ಕಾಲಾಗಿನ ಕರ ಇದ್ಯಾವ ಕರ ಇದ? ಇದ್ಯಾವ ಬಂದತ್ಲ ಈ ಕರ? ಬ್ಯಾರ ಇದ, ಇದ ಮೂದಿಗರಾರಿದ. ಯಾಕಂದ್ರ ಹೇಳತ್ತೇನ್ರಿ, ಅಪ್ಪ ಬಾಳ ದೊಡ್ಡವ. ಹೇಳತ್ತಾನು ನಿಮ್ಮ ಅಪ್ಪನ ನೆತ್ತಿ ಮ್ಯಾಗ ಕಾಲ ಕೊಟ್ಟ ಕೊಟ್ಟ ಕೂತಾನೆ ಹಗಲ ರಾತ್ರಿ ಕೂಡಿ. ಹೌದೌದು, ಅಂತವನಂದ್ರ ಅಂತವನು ಬಿಟ್ಟಿಲ್ಲ. ನೀ ಯಾವ ಗಿಡ ತಪ್ಪಲು ಬಂದ ಕುಂಡ್ರತಿ ಅನ್ನ ತಲಿ ಮ್ಯಾಗ ನೆತ್ತಿ ಮ್ಯಾಗ ಕಾಲ ಕೊಟ್ರ ಪಾತಾಳ ಗಂಡಿ ಪಾತಾಳ. ಏನೋ ಎದಿ ಸೀರೆ ಕೇಳ್ರ, ಒಳಗ ಒಂದ್ ಅಕ್ಷರ ಇಲ್ಲ. ಎಷ್ಟು ಮಾತಾಡ್ಲತ್ತಿದಿ?
ಏನ್ ಮಾತಾಡ್ಲತ್ತಾನ? ಏನ್ ಒಂದು ರಾಮಾಯಣ ಒಳಗ್ರೆ ಶಾಣೆ ಅದೀವೋ? ಇಲ್ಲ. ಏನೊಂದು ಮಹಾಭಾರತ ಓದ್ಕೊಂಡದೀವೋ? ಏನೊಂದು ಪಂಚಕರ್ಣ್ಯಾಗ್ರೆ ಸುದ್ದದೀವೋ? ಬರೇ ಅಂತರದಗದ ಪಾಯಕ್ ಹಚ್ಚಿ ಗರಿಸಿಗೆ ಬತ್ತ ಒಂದ್ ಮಾತು ಹೇಳ್ತಾರ್ರಿ. ಅಡಿಕೆ ಮಾಡ್ರಿ ಹೆಂಗತ್ರಿ? ಗರಿಸಿನ್ಯಾಗ ಗುಂಟ ಹೊಡೆದಂಗ ಆಗಿರ್ಬೇಕತ್ರಿ. ಅದ ಗರಸ್ ಅಂದ್ರ ಹೆಣ್ಣೈತಿ ಅಲ್ಲ್ಯಾಕ ಹೊಡಿತೀನಿ ಹೊಡ್ಕೊರ್ಲೆ? ಅದಾತ್ರಿ. ಗರ್ಸ ಇರ್ಲಿಲ್ಲ ಅಂದ್ರೆ ಎಲ್ಲಿ ಹೊಡಿತಾರೆ? ಇವ್ರು ಗೂಟ ತಗೊಂಡ್ ತಿರುಗ್ತಾರೆ ಹೆಗಲ ಮ್ಯಾಗ ಇಟ್ಕೊಂಡು ಮೂರು ಮಂದಿ. ಇಲ್ರಿ, ಯಾಕಂದ್ರ ಅವ್ ಅಂದಿರೋ ಮಾತಕ್ ಅಂದನ್ರಿ. ಮತ್ತ ನಾನಾಗಿ ಅಂದ ಮಗಳಲ್ಲ, ಅವನ ಹೇಳ್ಯಾನ್ರಿ ಗರಿಸಿನ ಗುಂಟ ಹೊಡಿಬೇಕತ್ ಹೇಳಿ. ಜರ್ಕರ್ತ ಗರ್ಸ ಇರ್ಲಿಕ್ಕಂದ್ರ ಹೊಡಿದ ಯಾವಲ್ಲಿ ಇದನ್ನ? ಯಾ ಬಹುಶಃ ಕಡೆ ಹಂಗು ಚಟ ಇತ್ತಂದ್ರ ಅದನ್ನ ಮಾಡ್ಕೋರ್ ತಿರ್ಗೋರ್ ಯಾಕೆ ಮೂರು ಮಂದಿ? ತಮ್ಮ, ನೀ 20 ಮಾತು ನನಗೆ ಮಾತಾಡ್ಬೋದು, ಬರೇ ಒಂದ ಒಂದ ಮಾತು ಮಾತಾಡ್ನಿ ಅಂದ್ರೆ ನೀನು ಸತ್ತ ಹೋಗ್ತಿ ಒಂದ ಒಂದ ಮಾತಿಗೆ. ನಿನ್ನ ಬಡದ ಬುದ್ಧಿ ಹೇಳ್ಬೇಕತ್ ಹಿಂಗೇನಿಲ್ಲ, ಬರೇ ಮಾನುಳ ಮನುಷ್ಯ ಇದ್ದಂದ್ರ ಮಾತಿನ ಪೆಟ್ಟಿಗೆ ಸಾಯ್ತಾನವ. ಮಾನುಳದವ ಇದ್ದಪ್ಪ ಅಂತಂದ್ರ ಹೊಳ್ಳಿ ಮಾತಿನ ಪೆಟ್ಟದವ ಇದ್ರ ಎದ್ದ ಸ್ಟೇಜ್ಗೆ ನಿಂದ್ರಂಗಿಲ್ಲವ. ನಿಂದ್ರಂಗಿಲ್ಲ ಹಂಗಲ್ರಿ. ಹೆಂಗ ಇದ ಅಗಸಿ ಮುಂದಿನ ಬೋರ್ಗಲ್ ಇದ್ದಂಗಿದು ಹೆಂಗ್ರಿ? ಅದಕ್ಕೆ ಪೂಜೆನೂ ಆಗ್ತತಿ, ಹೊಳ್ಳಿ ನಾಯಿ ಹುಚ್ಚಿನ ಹೋಯ್ತಾವ ಅದ್ರ ಮ್ಯಾಲ. ಇದ ಅಂತದ ಕಂಪನಿ ಇದು, ನೀ ಹೆಂಗ ನನಗ ದೊಡ್ಡವ ಆಗ್ತಿ? ದೊಡ್ಡವ ಮತ್ತ ಒಳಗೆ ಏನೇನೋ ಇವು ಗಂಡಿನದಿಂದ ಗಂಡ ಹುಟ್ಟಿಯಾವತ್ರಿ. ಬರೇ ಪರಮಾತ್ಮಾನದಿಂದ ವೀರಭದ್ರ ಹುಟ್ಟಿದ, ಮತ್ತ ಬಾಯಿ ಒಳಗೆ ನಂಗಿರಸ ಹುಟ್ಟಿದ, ಭುಜದಿಂದ ವಿಷ್ಣು ಆದ ಕಡ್ಯಾಕ. ಈ ಭುಜದಿಂದ ಆದ ಬಾಯಿದಿಂದ ಹುಟ್ಟಿದ ಪರಮಾತ್ಮನದ ಹೊಂದಿರಿ ಹುಟ್ಟಿದ ಅಂತ ಹೇಳತಿ. ಜೀವಾತ್ಮ ಅಂದ್ರ ಗಂಡ, ಶರೀರ ಅಂದ್ರ ಹೆಣ್ಣ. ಇದ ಭುಜ ಏನ, ಈ ಶರೀರ ಅಂದ್ರ ಹೆಣ್ಣೈತೋ ಏನ ಗಂಡ ಐತೋ? ಇದು ಹೆಣ್ಣ ನನ್ನ ಭುಜದ ಅಂದ್ರೆ ನಿಮ್ಮ ಅಪ್ಪ ಯಾಕೆ ಸಿಗಿತಾನೋ? ಎದ್ರ ಸಂಬಂಧ ಬರ್ತಾನೋ? ಹೊರಗ ನೀವು ಇದ್ದಿದ್ದಿಲ್ಲ ನಾವಾಗ. ಇವ್ ನಿಮ್ ಭುಜದ ನಿಮ್ಮಲ್ಲಿ ಒಳಗಿನ ತಕ್ಕೋರ್ಲೆ ನೋಡು, ಎದೆಯಾಗಿಂದ ಹೊರದು ಬರ್ತಾನ ನಾವು ನೋಡ್ತಾನ. ಇಲ್ಲೇ ಶರೀರದೊಳಗೆ ಬರಬೇಕ, ಹಣಿ ಒಳಗ ರುದ್ರ, ಹೊಂಕಳ ಒಳಗ ಬ್ರಹ್ಮ, ಪಾದ ಒಳಗ ವಿಷ್ಣು. ಹೌದೌದು. ಇಲ್ಲೇ ರಜ ತಮ ಸತ್ವ ಅನ್ನುವಂತ ಮೂರು ಗುಣ ಇಲ್ಲೇ ಬಡದಾಡ್ಬೇಕಾಗ್ಯದ. ಈ ಮೂರು ಇದನ್ನ ಬಿಟ್ಟ ಕಡೆ ಯಾಕೆ ಬಡದಾಡ್ಲಾಕ? ನಿನಗಲ್ಲ, ನಿಮ್ಮ ಮುತ್ಯಾಗನೇ ಆಗಿಲ್ಲ. ಏನಿಲ್ಲ ಅದಕ್ಕೆ ಮಾಸ್ತರ್ ಏನಾಗೈತಿ? ಏನೋ ಇದು ಅಲ್ಲದ ಇನ್ನೊಂದು ಮಾತ ಏನಾತು? ಎಲ್ಲ ನನ್ನಿಂದ ಆಗೈತಿ, ನಾ ಮಾಡೇನಿ, ನಾನಾ ದೊಡ್ಡ. ಒಂದು ಮಾತು ಹೇಳೇನ್ರಿ. ಏನಂತ ಹೇಳ್ಯಾನು? ಕೃಷ್ಣನ ಬಗಲಾಗ ಒಂದು ಕೂಸಿತ್ತ, ಕೂಸಿನ ಹೆಸರು ಏನ್ ಹೇಳೇನು? ಬೇರೆ ಹೇಳ್ತಾನ್ರಿ. ನೀವು ಒಂದು ಬೇರೆ ಸುದ್ದಿ ತಗದಾನ್ರಿ ಮಾಸ್ತರ್. ಮನ್ಮತ ಅನ್ನುವಂತ ಕೂಸಿನ ಮಾಡ್ಯಾನ ಕೃಷ್ಣನ ಕೈಯ ಕೂಸಿತ್ತಲ್ರಿ ಬಗಲಾಗ ಬರಾಗ ಒಂದು ಕೊರವಂಜಿಯಾಗಿ ಬರಾಗ. ಹೌದೌದು ಮನಮತ ಐತಿ. ಮತ್ತ ಆ ಕೂಸಿನ ಹೆಸರ ತಿಳ್ತಾನ ತಮ್ಮ? ಇದು ಯಾವ ಪುರಾಣದೊಳಗ ಬರ್ದದ? ಎಲ್ಲಿ ಬರ್ದತ್ತ? ಕೂಸ ಮತ್ತೊಂದು ಹೊರಗಿಂದ ಆಗಲಾಕ ಸಾಧ್ಯನ ಇಲ್ಲ. ಎಲ್ಲ ಅದ ಅಲ್ಲಿದ ಅಲ್ಲೇ ತಯಾರಾಗೈತಿ. ಅದ ನೀ ಎಲ್ರಿ ಹೊರಗೆ ಬಹಿರಂಗದನ ಕೂಸಿನ ತಂದು ಗಂಟು ಹಾಕಬೇಡ. ಗಣಸರಲ್ಲಿ ಹೋಗ್ಲಾ ಕಲಾವ ಇದ್ದಿದ್ದಿಲ್ಲ, ಹೆಂಗಸಾಗಿ ಹೋಗಬೇಕಾಗಿತ್ತು. ಹೌದೌದು. ಹೆಂಗಸತ್ತಿ ಯಾವಾಗಂದಾರು? ಯಾವಾಗಂದಾರು? ಆ ಮನುಷ್ಯನಲ್ಲಿ ಗಂಡಂಬು ತಾಕತ್ ಕಿತ್ತಿ ಹೊರಗೆ ಹೋಗಿತ್ತಂದ್ರ ಅದ ಹೆಂಗಸಾಗ್ತದ. ಮಾ ಅದನ್ನ ಇಟ್ಟುಕೊಂಡು ಒಳಗ ಹೋದ್ರ ನೀ ಗಂಡ ಆಗ್ತಿತ್ತಮ್ಮ, ಅಲ್ಲಿ ಹೆಣ್ಣಾಗ್ಲಕ್ ಸಾಧ್ಯ ಆಗಂಗಿಲ್ಲ. ನಿನಗಿದ್ ಹೆಂಗಾತತಿ? ನಾಯಿಗೆ ಅಡಿಗೆ ಮನಿ ತೋರಿಸಂಗಾತತ್ ನನ್ನ ಜಲಮ. ಹೆಂಗ್ರಿ ಇವ್ ಮಾಡೋದಾಗದ್ ಹೆಂಗಾಗ್ಲೈತ್ರಿ? ಹೆಂಗ ಇವನಂತ ಒಬ್ಬೊಂದ್ ಅಗದ ಮಾಡಿದ್ದ? ಏನ್ ಮಾಡಿದ್ದ? ದೇವಲೋಕದಾಗ ವಿಷ್ಣುಗ ಲಕ್ಷ್ಮಿಗೆ ವಾದ ನಡೆದಿತ್ತು. ವಾದ ನಡೆದಿತ್ತು ಲಕ್ಷ್ಮಿಗೆ ವಿಷ್ಣು ಏನತ್ತಿದ್ದ? ಏನತ್ತಿದ್ದ? ಇವನಗತ್ಲೇನ ಹತ್ತಿದ್ದ ಅವನು ಬಿ ಏನತ್ತ? ಏ ಲಕ್ಷ್ಮಿ, ಜಗದಾಗ ನಾ ಎಲ್ಲಾರಿಗೆ ಬೇಕಾದವದಾನಿ. ಬೇಕಾಗವದಾನಿ ಇವನಗತ್ಲೇ ರೇ? ಮತ್ತ ಜಗದಾಗ ನಾ ಎಲ್ಲಾರಿಗೆ ಬೇಕಾದವದಾನಿ, ಎಲ್ಲಾ ಮಂದಿಗೆ ಬೇಕಾದವದಾನಿ. ನಾ ಬಾಳ ದೊಡ್ಡವ. ಬಾಳ ದೊಡ್ಡವ ಲಕ್ಷ್ಮಿ ಅಂದಳು. ಅಲ್ರಿ ಪತಿದೇವ ಏನತ್ತ? ನಾ ದೊಡ್ಡವ, ನೀ ದೊಡ್ಡ, ಮತ್ತೆ ಇಲ್ಲಿ ನಾವು ಕಾಯ್ದೆ ಮಾಡ್ಕೋತ ಕೂತಾರ, ನಮ್ಮದಕ್ ನ್ಯಾಯ ಯಾರ ಬಿಗಡಾಸವ್ರ? ಹೌದೌದ್ರಿ, ನಮ್ಮದ ನ್ಯಾಯ ಯಾರ ಮಿಟಾಸವ್ರ? ಅಂದಾಗ ಅವಾಗ ಇಬ್ರು ಕೂಡಿ ಗಳೂರಿಗೆ ಅಂತ ಊರೊಳಗೆ ಹೋಗುನು ಅಂದ್ರ ಅವರು. ಏನ್ ಮಾಡ್ತಾರ? ರೂಪ ಬದಲಿ ಮಾಡ್ಕೊಂಡ ಗಳೂರಿಗೆ ಅಂತ ಊರಿಗೆ ಹೋಗುನು. ಅಲ್ಲಿ ಯಾರು ದೊಡ್ಡವ್ರ ಆಗ್ತಾರಲ್ಲ, ಅವ್ರ ದೊಡ್ಡವ್ರ. ಅವ್ರ ದೊಡ್ಡವ್ರ ಅಂದಾಗ ಆ ತಲ ತೇಳಿ ಇಬ್ರು ರೂಪ ಬದಲಾಸ್ಕೊಂಡ ಗಳೂರಿಗೆ ಅಂತ ಊರಾಗ ಬಂದು ನಿಂತರು. ಏನಾತ್ರಿ ಇವ ಏನ್ ಮಾಡಿದ? ರೂಪ ಬದಲಾಸ್ಕೊಂಡ ವಿಷ್ಣು. ವಿಷ್ಣು ಏನ್ ಮಾಡಿದ? ಮೈ ಮೇಲೆ ಕ್ಯಾಮಿ ಅರಿಬಿ ಹಾಕೊಂಡು ಕೈಯಾಗ ದಪ್ತರ ಗಂಟು ಹಿಡ್ಕೊಂಡ ಹನುಮ ದೇವರ ಗುಡಿಯಾಗ ಹೋಗಿ ಪುರಾಣ ಹೇಳು ಪಂಡಿತ ಆಗಿ ಕೂತ್ ಬಿಟ್ಟ. ಏನಾತವಾಗ ಶ್ರಾವಣ ತಿಂಗಳಿತ್ತು, ಪುರಾಣ ಹೇಳೋ ಪಂಡಿತ ಆಗಿ ಪುರಾಣ ಹೇಳಕ್ ಚಾಲೋ ಮಾಡಿದ ಹನುಮ ದೇವರ ಗುಡಿಯಾಗ. ಹಂಗ ಇವ್ ಹೆಂಗ ಪುರಾಣ ಹೇಳ್ತಿದ್ ನೋಡ್ರಿ ಇನ್ಕ. ಹಂಗ ಹಿಂಗ ಒಂದ್ ತಿಂಗಳ ಪುರಾಣ ಇತ್ತು, ಆ ಪುರಾಣ ಹೇಳೋ ಪಂಡಿತ ಆಗಿ ಕೂತ. ಏನಾತವಾಗ ಅವಾಗ ಮಾಸ್ತರ ಊರಾಗ ಒಂದ್ ಗುಬ್ಬಿ ಸುಳಿ ಉಳಿಲಿಲ್ಲ, ಕಿತ್ತುಕೊಂಡು ಎಲ್ಲ ಇವನ ತ್ಯಾಕ ಹೋತ್ರಿ. ಹೌದೌದು 25 ದಿವಸ. ಹೆಂಗ ಹೆಂಗ್ರಿ? 7 ಗಂಟೆಗೆ ಪುರಾಣ ಚಾಲು ಆಗ್ತಿತ್ತು, 9 ಗಂಟೆಗೆ ಮುಕ್ತಾಯ ಆಗ್ತಿತ್ತು.
ಊರಾಗ ಒಂದು ಗುಬ್ಬಿ ಸುಳಿ ಉಳಿಲಿಲ್ಲ, ಕಿತ್ತುಕೊಂಡು ಎಲ್ಲ ವಿಷ್ಣು ದೇವನ ತ್ಯಾಕ ಹೋದ್ರು. ಏನಾತ ಅವಾಗ? 25 ದಿವಸ ಆಗಿತ್ತ ಪುರಾಣ ಹೇಳಕತ್ತ ಇವ್ರು ವಿಷ್ಣುನ ತ್ಯಾಕ ಸೊಕ್ಕ ಬತ್ತು. ಏನತ ಅವಂದ ಸುಮ್ಮ ಕುಂಡ್ರಲಿಲ್ಲ. ಏನತ ವಿಷ್ಣು? ಏ ಲಕ್ಷ್ಮೀ ನೋಡಿದೇನ ಎಟ್ಟೈತಿ ನೋಡು, ನೋಡು ನನ್ನ ಮಂದಿ ಎಟ್ಟೈತಿ, ನನಗ ಮಂದಿ ಎಟ್ಟೈತಿ ನೋಡು, ನಿನ್ನ ತ್ಯಾಕ ಒಬ್ರು ಇಲ್ಲ. ಊರಾಗ ಒಂದು ಗುಬ್ಬಿ ಸುಳಿ ಉಳದಿಲ್ಲ, ಎಲ್ಲಾ ಕಿತ್ತುಕೊಂಡು ನಾನು ಹತ್ಯಾಕ ಬಂದೈತಿ ಅಂದ್ರ ನಾ ಬಾಳ ದೊಡ್ಡ ಮಂದಿವ. ಅವಾಗ ಲಕ್ಷ್ಮಿ ಹೇಳ್ತಾಳೆ, ಏ ಪತಿದೇವ ಏನತ ತಡಿ, ಮಂದಿ ಎಲ್ಲ ನಾನು ತ್ಯಾಕೈತಿ ಅಂತೇಳಿ ಹಂಕಾರ ಪಡಬೇಡ, ಹಂಕಾರ ಪಡಬೇಡ. ಪುರಾಣಿನ ಒಂದು ತಿಂಗಳಾಗಲಕ್ಕಿನ 5 ದಿವಸ ಬಾಕಿ ಅದ. ಇನ್ನ 5 ದಿನ ಬಾಕಿ ಅದ. ಒಂದು ತಿಂಗಳಾಗಲಕ್ಕಿನ 5 ದಿವಸ ಬಾಕಿ ಐತೆ ಅಂದಾಗ ಅವಾಗ ಅಲ್ಲಿ ಒಂದು ದಗದ ಮಾಡಿಳ್ರಿ ನನ್ನ ಲಕ್ಷ್ಮೀದೇವಿ. ಏನ್ ಮಾಡ್ತಾರ್ರಿ? ಒಂದ ಮುಪ್ಪಾನ ಮುದಿಕೆ ಆಗಿ ಮೈ ಮೇಲೆ ಹರು ಕರಿಬಿ ಹಾಕೊಂಡು ಯಾಕಡೆ ಒಟ್ಟು ಬೇಡ್ಕೊಳ್ಳ ಅವ್ರ ಸೋಂಗ್ ತಕ್ಕೊಂಡ ಒಬ್ಬಕಿ ಹೆಣಮಗಳ ನಿಂತಿಳ, ಹೆಣಮಗಳ ಮನಿ ಮುಂದೆ ಬಾಂದ ನಿತ್ತಳು. ಏನಾತವಾಗ ಟೈಮ್ ಕರೆಕ್ಟ್ 7 ಆಗಿತ್ತು, 7ಕ್ಕ ಪುರಾಣ ಚಾಲು ಆಗಿ 9ಕ್ಕ ಬಂದಾಗ್ತಿತ್ತು. ಬಂದಾಗ್ತಿತ್ತು 7 ಗಂಟೆ ಆಗಿತ್ತು. ಆ ಹೆಣಮಗಳ ಮನಿ ಮುಂದೆ ಹೋಗಿ ನಿಂತು ಕೇಳ್ತಾಳ, ಏನತ ಏ ತಂಗಿ, ನನಗೊಂಜರ ನೀರೇಡಿಕೆ ಆಗ್ಯದವ, ಒಂದ ಚೆರಿಗೆ ನೀರು ಕೂಡ ನನಗಂದಳು. ಹೌದೌದು. ಅವಾಗ ಏನಾತ್ರಿ? ಆ ಹೆಣಮಗಳಂದಳು, ಏ ಮುದುಕಿ ಏನತ ಹೆಣಮಗಳ, ನಮ್ಮ ಊರಾಗ ಪುರಾಣ ಹೇಳವ ಬಾಳ ಶಾಣ್ಯ ಬಂದನವ, ಬಾಳ ಶಾಣ್ಯ ಬಂದನು, ಬಾಳ ಚಂದ ಪುರಾಣ ಹೇಳತ್ತೇನ. ಹಿಂತಾದ್ರೊಳಗ ಅವಸರನ್ಯಾಗ ನೀ ಬಂದದ ನೀರು ಕೇಳಕಂದಳಕಿ. ಅವಾಗ ಅವಾಗ ಹೇಳ್ತಾಳ ಲಕ್ಷ್ಮಿ, ಅವ ಎಂತ ಪುರಾಣ ಹೇಳವ, ದಾನ ಧರ್ಮ ಮಾಡ್ಲಕ್ಕ ಬ್ಯಾಡ ಅಂದಾನೇನವ ಅಂದಾಗ ಏನಾತು ಹಿಡಿಯ ತೇಳಿಕಿಸಿಂದ ಹೆಣಮಗಳು ಏನ್ ಮಾಡ್ಲು, ಒಂದ ಚೆರಿಗೆ ನೀರು ತುಂಬಿ ಆ ಲಕ್ಷ್ಮೀ ದೇವಿ ಕೈಯ ಕೊಟ್ಲು. ಅವಾಗ ಏನಾತು ಹೆಣಮಗಳ ನೀರು ತುಂಬಿ ಕೊಡ್ಬೇಕಾದ್ರೆ ಏನಾತು ಆ ಹೆಣಮಗಳ ನೀರಿನ ಚೆರಿಗೆ ಕೂಡಾಗ ನೀರಿನ ಚೆರಿಗೆ ಸ್ಟೀಲ್ದಾಗಿತ್ತ ಹೆಣಮಗಳ ಕೈಯಾಗಿದ್ದಾಗ. ಯಾವಾಗ ನೀರಿನ ಚೆರಿಗೆ ಕೊಟ್ಟ ನೋಡ ಲಕ್ಷ್ಮಿ ಕೈಯಾಗ, ಏನಾತು ಲಕ್ಷ್ಮಿ ಎಲ್ಲ ನೀರು ಕುಡಿದ್ಲು, ಆ ಚೆರಿಗೆ ಹೊಳ್ಳೆ ಹೆಣಮಗಳಿಗೆ ಕುಡ್ಬೇಕಾದ್ರ ಬಂಗಾರದ ಮಾಡಿ ಕೊಟ್ಟಬಿಟ್ಲು. ಆ ಹೆಣಮಗಳ ಏನಂದಳ್ರಿ ಅವಾಗ? ಏನತ ಹೆಣಮಗಳ, ಏ ಅಯ್ಯ ಏ ಅಯ್ಯ ಒಳಗ ಬಾ, ಪುರಾಣ ಹೇಳ್ದನ ಬೆಂಕಿ ಹಚ್ಚದನ ಮೊದಲು, ಒಳಗ ಬಾ, ಹಂಗ ಒಳಗ ಬಾ ನೀ ಕಡೆ ಒಳಗ ಬಾ ಅಂದಳು. ನೋಡುವ ನನ್ನ ಮನಿ ಒಳಗ ಮೊದಲ ಬಡತಾನದ, ನೀ ಮಣ್ಣು ಮುಟ್ರ ಹೊಣ್ಣ ಆಗ್ಲಕತ್ತದ. ಹೌದೌದ್ರಿ. ನನ್ನ ಮನಿ ಒಳಗ ಎಲ್ಲಾ ವಸ್ತು ಮುಟ್ಟು ನನಗ ಬಂಗಾರ ಮಾಡಿ ಕೊಡಂದಳು. ಅವಾಗೇನಾತ್ರಿ ಏನ ಮುಟ್ಟತಾಳ ಸಾಕ್ಷಾತ್ ಲಕ್ಷ್ಮಿ ಅವತಾರ, ಮುಟ್ಟಿದೆಲ್ಲ ಬಂಗಾರ ಆಗ್ಲಕ್ಕಿತ್ತು. ಹೌದೌದ್ರಿ. ಆ ಹೆಣಮಗಳಾಟ ಮಾಡಿ ಗಪ್ಪು ಕುಂಡ್ರಲಿಲ್ಲ. ಏನ್ ಮಾಡ್ತಾಳ ಹೆಣಮಗಳ? ಏ ಅಯ್ಯ ನೀ ಇಲ್ಲೇ ನನ್ನ ಮನೆ ಹಾಕೊಂಡ್ರ ನನ್ನ ಗೆಳತಿಯಾರ ಒಂದ್ ತ್ವಾಡೆ ಮಂದಿದಾರ ಪುರಾಣ ಹೇಳವನ ಮುಂದೆ, ಅವ್ರನ್ನ ಕರ್ಕೊಂಡು ಬರ್ತೀನಿ ಇಲ್ಲಿ ಅಂದಳಕಿ. ಅವ್ರನ್ನ ಹೋಗಿ ಕರ್ಕೊಂಡು ಬರ್ತಾನು, ಅವ್ರನ್ನ ಕರ್ಕೊಂಡು ಬರ್ತಾನ, ಅವ್ರಿಗೊಂದ್ ಜರ ಜರ ಬಂಗಾರ ಮಾಡಿ ಕೊಡಕ್ಕೆ. ಅವಾಗ ಏನಾತು ಮುದುಕಿನ ಮನೆ ಹಾಕೊಂಡಿಸಿ ಹಾದಳು, ಮತ್ತ ಪುರಾಣ ಕೇಳು ಜಾಗನ್ಯಾಗ ಸ್ವಾಭಾವಿಕ ಹೆಣ್ಮಕ್ಳ ಯಾನ ದಿನನಿತ್ಯ ಲೌಕರ ಬರ್ತಿದ್ದಿ, ನಿನ್ನ ಸಂಬಂಧ ಜಾಗ ಹಿಡ್ಕೊಂಡು ಕೂತದಿವ, ಹಿಂದ್ಯಾಕ ತಡ ಮಾಡಿದೆ ಅನ್ಲಿಕ್ಕೆ ಹೇಳಕ್ಕೆ ಮುಂದ ಏನತ ಏ ಇದು ಪುರಾಣ ಹೇಳುದೇನ ಸುಡ್ತಿಯನ್ನಿದನ್ ಹೇಳಿದ್ದ ಹೇಳೋ ಕಿಸಬಾಯಿ ದಾಸ 2 ದಿವಸ ಇದನ್ನ ಅದರ ಆಯ್ತದ. ಹೌದೌದು. ಮುಂದ್ ಮನ್ಯಾಗ ಒಂದು ಮುದುಕಿ ಬಂದದ ಊರಾಗ, ಮುಟ್ಟಿದೆಲ್ಲ ಬಂಗಾರ ಆಗಲತ್ತೈತ್ರಿ, ಬೇಕಾದಕ್ಕೆ ಮಾಡಿಸ್ಕೋ ಬರ್ರಿ ಬಂಗಾರ ಅಂದಳು. ಏನ್ ಮಾಡ್ತಾರ ಅವಾಗ ಪುರಾಣ ಹೇಳವನ ಮುಂದ್ ಒಂದು ಗುಬ್ಬಿ ಸುಳಿ ಉಳಿಲಿಲ್ಲ. ಎಲ್ಲ ಈ ಕಡೆ ಹತ್ತಲ್ಲ ಏನ್ ಈ ಕಡೆ ಯಾವ ಲಕ್ಷ್ಮೀ ದೇವಿ ಕಡೆ ಹೋದ್ರು ಏನಾತ್ರಿ ಎಲ್ಲಾರಿಗೂ ವಾಯ್ನ ಆಗಿಬಿಟ್ಟತ್ರಿ, ಮೈ ಊರಾಗ ಒಂದು ಮುದುಕಿ ಬಂದತ್ತಿ, ಮುಟ್ಟಿದೆಲ್ಲ ಬಂಗಾರ ಆಗ್ಲಕತ್ತೈತಿ. ಹೌದೌದು. ಮುಟ್ಟಿದೆಲ್ಲ ಬಂಗಾರ ಆಗ್ಲತ್ತೈತಿ ಅನ್ನುವಂತ ಸುದ್ದಿ ಗೊತ್ತಾತ ಬೇಕಾದವರೆಲ್ಲ ಬಂಗಾರ ಮಾಡ್ಕೊಂಡ್ರು. ಇದು ಸುದ್ದಿ ಗೊತ್ತಾತ್ರಿ ಊರ ಗೌಡ್ರಿಗೆ. ಊರ ಗೌಡ್ರಿಗೆ ಗೊತ್ತಾತು? ಊರ ಗೌಡ್ರಿಗೆ ಗೊತ್ತಾತು. ಊರ ಗೌಡ್ರ ಅಂದ್ರು ಏನೋ ತಮ್ಮ, ಊರಾಗ ಒಂದು ಮುದುಕಿ ಬಂದತ್ತ, ಮುಟ್ಟಿದೆಲ್ಲ ಬಂಗಾರ ಆಗ್ಲಕತ್ತೈತತ್ತ, ನಮ್ಮ ಮನೆಗೆ ಎಟ್ಟು ಕರ್ಕೊಂಡು ಬರ್ರಿ, ಹಳಿ ತೊಲಿ ಅದು ಬಿದ್ದಾವ ಅಂದ್ರಿ ಅವರು. ಮನಗಂಡ ಹಳಿ ತೊಲಿ ಅದು ಬಿದ್ದಾವ ನಮ್ಮ ಮನೆಯಾಗ, ಕರ್ಕೊಂಡು ಬರ್ರಿ ಅಕ್ಕಿ ನಮ್ಮ ಮನೆಗೆ ಅಂದಾಗ. ಅವಾಗ ಏನಾತ್ರಿ ಅವಾಗ ಒಂದ್ ದಗದಾತು, ಆತ ಲಕ್ಷ್ಮೀ ದೇವಿನ ಕರ್ಕೊಂಡು ಬಂದ್ರು, ವೇಷ ಬದಲಾಸಿದ್ಳು. ಹೌದೌದ್ರಿ. ನಿಂತ ಗೌಡ್ರು ಕೇಳ್ತಾರ, ಏನತ್ ಕೇಳ್ತಾರ ಗೌಡ್ರ? ಏ ಮುದುಕಿ ನೀ ಮುಟ್ಟಿದೆಲ್ಲ ಬಂಗಾರ ಆಗ್ತತ್ತ, ನನ್ನ ಮನ್ಯಾಗ ಹಳಿ ಕಾಟ, ಹಳಿ ತೊಲಿ ಬಿದ್ದಾವ, ಹಳಿ ತೊಲಿ ಬಿದ್ದಾವ, ಹಳಿವು ಬಾಂಡೆ ಬಿದ್ದಾವ, ಎಲ್ಲಾ ಮುಟ್ಟು ಬಂಗಾರ ಮಾಡಂದ್ರು. ಅವಾಗ ಅವಾಗ ಲಕ್ಷ್ಮಿ ಒಂದು ಕರಾರ್ ಇಟ್ಟಳ್ರಿ ಇವ್ ಗೌಡ್ರಿಗೆ. ಏನತ ಗೌಡ್ರ ಮುಟ್ಟಿದೆಲ್ಲ ಬಂಗಾರ ಮಾಡ್ತಾನೆ? ಇಲ್ಲ ನಂಗೆಲ್ಲ ಹೌದು ಮಾಡ್ತಾನ. ಆಖರೆ ಏನಾಗ್ತದ? ನನಗೊಂದು ಮಾತು ನಡೆಸ್ಕೊಡ್ಬೇಕು ನೀವ. ಏನಾದ್ರಿ ಗೌಡ್ರ ಅಂದ್ರು, ಊರ ನನ್ನ ಕೈಯಾಗೈತಿ, ಏನು ಕೇಳ್ತಿ ಕೇಳ, ಮಾಡಿಸ್ಕೊಡ್ತಾನಂದ್ರ ಅವ್ರು, ನಡೆಸ್ಕೊಡ್ತಾನ ಕೇಳಂದಾಗ. ಅವಾಗ ಅವಾಗ ಹೇಳ್ತಾಳ ಲಕ್ಷ್ಮಿ, ಏನತ ಆ ಏನ ಹನುಮದಿಯವ್ರ ಗುಡಿಯಾಗ ಪುರಾಣ ಹೇಳಕ್ ಬಂದಾನ ನೋಡ್ರಿ. ಪುರಾಣ ಹೇಳಕ್ ಮೊದಲು ಅವನು ವಾದ ಊರು ಬಿಡಿಸ್ರಿ, ಅಂದ್ರೆ ನಿಮ್ಮ ಮನೆಯಾಗೆಲ್ಲ ಬಂಗಾರ ಮಾಡ್ತಾನಂದಳಕಿ. ಮೊದಲ ಪುರಾಣ ಹೇಳೋನು ವಾದ ಊರು ಬಿಡಿಸ್ರಿ,
ಅಂದ್ರ ನಿಮ್ ಮನ್ಯಾಗ ಎಲ್ಲಾ ಬಂಗಾರ ಮಾಡ್ತಾನಂದ್ರು ಗೌಡ್ರ ಅಂದ್ರು. ಆ ಮಗನ ತಂದ್ ಹಚ್ಚಿದವ್ ನಾನ ಹಚ್ಚೇನಿ? ಈ ಮಗನ ತಂದ್ ಹಚ್ಚಿದವ್ ನಾನ. ಸುಣ್ಣಾಳದವ್ ನನ್ ಬೇಡ, ನೀ ಮತ್ತ ಅವ್ನ ಸರಕತ್ತತಿ ಒಳಗ. ಈ ಮಗನ ತಂದ್ ಹಚ್ಚಿದವ್ ನಾನ. ಆ ಮಗ ನನ್ನ ಮಾತು ಕೇಳಂಗಿಲ್ಲ ನಾವ್ ನಡಿ ಅಂದವ. ಏನಾತವಾಗ ಆತ ಹಣಮದೇವ್ರ ಗುಡಿಗೆ ಬಂದ್ರು. ಏ ತಮ್ಮ, ಏ ತಮ್ಮ, ಸಾಕ ನಿನ್ನ ಪುರಾಣ ಕಟ್ಟ ನಿನ್ನ ಗಂಟ, ಕಟ್ಟ ನಿನ್ನ ಗಂಟ. ಇವೇನ ಅನ್ನತಿದ್ರ ಅವಾಗ? ಏನತ್ತಿದ್ದ? ಇನ್ನೂ ಒಂದ್ ತಿಂಗಳಾಗ್ಲಕ್ಕ 5 ದಿವಸ ಬಾಕಿ ಅದರಿ. ಅದೊಂದ್ 5 ದಿವಸ ಮುಗಿಸ್ಕೊಂಡು ಹೋಗ್ತಾನಂದ. ಗೌಡ್ರ ಏನ್ ಅನ್ಬೇಕು? ಗೌಡ್ರ ಏನತ್ತಾರು? ಗಂಟ ಕಟ್ಟತಿವನ್ನ ಕಟ್ಟಿಸ್ಲು, ಗಂಟ ಕಟ್ಟತಿವನ್ನ ಕಟ್ಟಿಸ್ಲು. ಹಿಂಗ ಕೇಳ್ತಿದ್ರ ಅವ್ರು ನಿನಗಲ್ಲ ಆಕಡಿ ಕೇಳ್ತಿದ್ರ. ಗಂಟ ಕಟ್ಟತಿವ ಕಟ್ಟಿಸ್ಲು ಅಂದಾಗ ಅವಾಗ ಗಂಟ ಕಟ್ಟಕೊಂಡ ಅಗಸಿ ಬಾಕಲಿಗೆ ಬಂದ ನಿತ್ತ. ಏನಾತು? ನನ್ನ ಲಕ್ಷ್ಮೀ ದೇವಿ ಬಂದಳು. ಹ್ಮ್, ಹೆಂಗೈತ್ರಿ, ಯಾರ್ಯಾರಿಗೆ ಮಂದಿ ಎಟ್ಟಿಡ್ದಾರ ಅಂತ ಕೇಳಕಿ. ಹೌದೌದು, ಮಂದಿನ ಯಾರು ಎಟ್ಟ ಗಳಿಸ್ಯಾರು, ಯಾರ್ಯಾರಿಗೆ ಮಂದಿ ಎಟ್ಟಿಡ್ದಾರ ನನ್ಲಿ, ಇವ್ಯಾನ ಅನ್ಬೇಕು. ಅವಾಗ ಏನತ್ತ ನೀವ್ ವಿಷ್ಣು ಲಕ್ಷ್ಮಿ? ಹ್ಮ್, ನೀ ದೊಡ್ಡಕಿ ಜಗದಾಗ, ನೀ ದೊಡ್ಡಕಿದೀವ ಪ್ರತಿಯೊಂದು ಜೀವರಾಶಿಗೆ ಅನ್ನದಾನ ಮಾಡಕಿನಿ. ಜಗದಾಗ ನೀನ ದೊಡ್ಡಕಿದೀಯ ತಕ್ಕಿಗೆ ಶರಣಾಕೇಶಿಂದ ಆಕಿಗೆ ಸ್ವತಾಕಿಗೆ ಶರಣಾಗ್ಯಾನ ನೀನ ವಿಷ್ಣು ದೇವ. ಶರಣಾಗ್ಯಾನ, ಶರಣಾಗಿ ಆಕಿ ಕೂಡಿ ಸಂಗಡ ಚಂದ ಹಂಗೆ ಬಾಳೆ ಮಾಡ್ಲತ್ತೇನ. ಇಲ್ಲಾದ್ರ ನೀ ಯಾವ ಗಿಡದ ತಾಪ್ಲು? ನಿನ್ನ ಹುಟ್ಟಿಂದ ಕಣ್ಣು ತೆರೆದಿ ಒಣದ ಹಚ್ಚಿದ್ಯಾನ ಆಟ ಹಚ್ಚಾನ. ನಿಮ್ಮ ಅಪ್ಪ ಅಂತ ನಿಮ್ಮ ಅಪ್ಪಗ ಬೆನ್ನ ಬಿಟ್ಟಿಲ್ಲ ಇದು ಮಾಯ ಬಿಟ್ಟಿಲ್ಲ. ಅದಕ್ಕೆ ತಮ್ಮ ನನಗ ನಾನಾ ತರ ರೂಪ ತೋಡ್ಲಕ್ಕ ನನಗ ಬಂದದ ಅಂದ್ರ ನಿನಗ ಬರ್ತತೇನ? ಹಂಗ ನಿನಗ ನಾ ಎನಿ ಟೈಮ್ ಹೆಣ್ತಿನ ಆಗಂಗಿಲ್ಲ. ಹೆಂಗ್ರಿ? ಅದು ತೆಗದ್ ಬೇರೆ ಅದರಿ. ಮತ್ ನಿನ್ನ ಹಿಡ್ದ ಹೇಳತ್ತಲ್ಲ ಅವಂದ್, ಅವಂದ್ ಬೇರೆ ಇರ್ಲಿ. ಹೆಂಗ ಅವ್ ನಿನ್ನ ಹಿಡ್ದು ಅದನ್ನ ಒದರ್ತಾನ? ನಾ ನಿನಗಾಂಡ ನಾ ನಿನಗಾಂಡ ನಾ ನಿನಗಾಂಡ ನೀ ನಾನು ಹೆಣ್ತಿ ಇದ ಒದರ್ತಾನವ ತಮ್ಮ. ನಿನಗ ನಾ ಎನಿ ಟೈಮ್ ಹೆಣ್ತಿ ಅಲ್ಲ. ಹೆಂಗ ಒಂದೊಂದ್ ಕ್ಷಣಕ್ಕೆ ಒಂದೊಂದ್ ಕೆಲಸಕ್ಕೆ ಒಂದೊಂದ್ ಅವತಾರ ತೊಟ್ಟ ನಿತ್ತನವ. ಹೆಂಗ್ರಿ? ನಿನಗ ಅಗಲ ನೀಡುವಂತ ಟೈಮ್ದೊಳಗ ಸಾಕ್ಷಾತ್ ನಿನ್ನ ಅವನ ರೂಪ ತೊಡ್ತ ನಿನಗ. ಹೌದೌದು, ನಿನಗ ಅಗಲ ನೀಡಾಗ ನಿನ್ನ ತಾಯಿ ರೂಪ ತೊಡ್ತಾನೆ. ಕಷ್ಟ ಸುಖ ಹೇಳ್ತಿರ್ತಿ ನೋಡ, ಕಷ್ಟ ಸುಖ ಹೇಳುವಂತ ಟೈಮ್ದೊಳಗ ಏನಾಗ್ತದ? ನಿಮ್ಮ ಅಪ್ಪನ ಅವತಾರ ತೊಡ್ತಾನೆ. ಹೌದೌದು, ಹೊರಗದೇನೇ ಅದು ಮಾಡ್ಕೊಂಡು ಬಂದ ಹೆಂಡತಿ ಮುಂದೆ ಹೇಳ್ತಿರ್ತಿಲ್ಲ ಅವಾಗ ಇದು ವಿಶೇಷ ಬಹಳ ಜೀವದ ಜೀವಕ್ಕೆ ಗೆಳೆಯಾಗ ಆಟ ಹೇಳ್ತದ್ರ ಅದು. ಅದಕ್ಕೊಂದ್ ಮಾತಂದಾರ್ರಿ ದೋಸ್ತಗ. ಏನಂದಾರಿ? ಫ್ರೆಂಡ್ ಇದು ಸೆಕೆಂಡ್ ವೈಫ್ ಅತ್. ಈ ಜಗತ್ತಿನೊಳಗ ಫ್ರೆಂಡ್ ಅಂದ್ರ ಒಂದ್ ಸೆಕೆಂಡ್ ವೈಫ್ ಇದ್ದಂಗ ಒಂದ್ ದೋಸ್ತಗ. ಹಂಗ ಮಾಸ್ತರ್ ಏನಾತು? ನಾಲ್ಕು ಮಂದಿ ಅಕ್ತಂಗ್ಯಾರ ಒಳಗ ಗೆಳತ್ಯಾರ ಒಳಗ ತಿರುಗ್ಯಾಳತ್ನಿ ಅಂದ್ರ ಅಕ್ತಂಗ್ಯಾರ ರೂಪ ತೊಡ್ತಾನ. ಯಾವಾಗ ಹೆಣ್ತಿ? ಯಾವಾಗ ಇನ್ಕ ಲೈಟ್ ಹೋಗಿ ಬಂದು ನೋಡ್ರಿ, ಬರೇ ಬಟನ್ ಬಡದ ಬಟನ್ ಚಾಲೋ ಮಾಡ್ಲಕ್ಕ ಅಟ್ಟ ನಿನಗ ನಾ ಹೆಣ್ತಿ. ಅಟ್ಟ ಏನ್ ಅಟ್ರೊಳಗ ನೋಡಿ ಎಟ್ಟೆಟ್ಟೋ ತಗದಾಗಿ ಹೋಗ್ಯಾವ. ಓಡ್ಯಾಡ್ಲತ್ತ ನೀವು ಅಟ್ಟಕ ಆಟ್ರೊಳಗ ಎಟ್ಟೋ ತಗದಾಗ್ಯಾವ, ಮತ್ತ ಆಟ್ರೊಳಗ ಇವನ ಕಾಲಾಗು ಇಟ್ಟಿಟ್ಟು ಓಡ್ಯಾಡ್ಲತ್ತೇವ. ಅದಕ್ಕೆ ಮಾಸ್ತರ ನಡಿಲಿ.